ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ನಮಸ್ಕಾರ ಹೇಳಿ, ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರು, ನಾನು ಮಾಡಿದಂಥ ಇಂದಿನ ಸಾಕಷ್ಟು ವೀಡಿಯೋಗಳಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ನಮ್ಮ ಒಂದು ಮನೆಯಲ್ಲಿ ಬಡತನ ಬರ್ತಾ ಇದೆ ಅಥವಾ ಏನಾದರೂ ಒಂದು ಕಷ್ಟಗಳು ಬರ್ತಾ ಇದೆ ಅಂದರೆ ಅದು ನಾವು ಮಾಡ್ತಿರೋ ಒಂದು ಕೆಲವು ತಪ್ಪುಗಳಿಂದನೇ ಕಾರಣ ಅಂತ ನಾನು ತುಂಬ ಸಲ ಈಗಾಗಲೇ ಹೇಳಿದ್ದೀನಿ. ಹಾಗೆ ಇದು ಸತ್ಯ ಕೂಡ, ಯಾಕಂದರೆ ನಾವು ನಮಗೆ ಗೊತ್ತಿಲ್ಲದೆ ಇರೋಂಗೆ ಕೆಲವೊಂದು ಸತಿ ನಾವು ತಪ್ಪುಗಳನ್ನ ಮಾಡ್ತೀವಿ. ಹಾಗೆ ಈ ತಪ್ಪುಗಳು ನಮಗೆ ಯಾವ ರೀತಿಯಾದಂಥ ಒಂದು ಕಷ್ಟಗಳನ್ನು ಕೊಡುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಅದು ನಿಧಾನವಾಗಿ ನಮಗೆ ಗೊತ್ತಾಗ್ತಿರುತ್ತೆ. ಈ ರೀತಿ ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗ ನಮಗೆ ಇಂಥ ಒಂದು ಕಷ್ಟಗಳು ಬರ್ತಾ ಇದೆ ಅಂತ ಗೊತ್ತಾಗ್ತಿರುತ್ತೆ. ಆದರೆ ಯಾವ ಒಂದು ತಪ್ಪಿಂದ ಈ ಒಂದು ಕಷ್ಟಗಳು ಬರ್ತಿದೆ ಅಂತ ನಮಗೆ ಗೊತ್ತಾಗೋಕ್ಕೆ ತುಂಬಾ ಒಂದು ಕಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಂಥ ಒಂದು ತಪ್ಪುಗಳು ಯಾವುದು, ಹಾಗೆ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಗೆಳೆಯರಿದ್ದರಲ್ಲಿ ಮೊದಲನೇದಾಗಿ ನಾವು ಸ್ನಾನ ಮಾಡುವಂಥ ಒಂದು ಬಾತ್ರೂಮ್ ಏನಿದೆ ಇದನ್ನು ತುಂಬಾ ಒಂದು ಗಲೀಜಾಗಿಡೋದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಬಾತ್ರೂಮಲ್ಲಿ ಎಷ್ಟೇ ಒಂದು ಗಲೀಜಿದ್ರು ಕೂಡ ಅದನ್ನು ಕ್ಲೀನ್ ಮಾಡ್ತಿರಲ್ಲ. ನೀವು ಅಟ್ಲೀಸ್ಟು ಬಾತ್ರೂಮ್ನ ದಿನ ಕ್ಲೀನ್ ಮಾಡಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ನೀವು ವಾರಕ್ಕೊಂದ್ಸತಿ ಆದರೂ ಎಲ್ಲ ಬಾತ್ರೂಮನ್ನು ನೀವು ಕ್ಲೀನಾಗಿ ಇಟ್ಕೊಂಡ್ರೆ, ಯಾಕಂದರೆ ಇಲ್ಲಿ ನೀರು ಜಾಸ್ತಿ ಇರೋದರಿಂದ ಯಾವಾಗಲೂ ಕೂಡ ಇಲ್ಲಿ ಗಲೀಜು ಅನ್ನೋದು ಇದ್ದೇ ಇರುತ್ತೆ. ಸೊ ನೀವು ಇದನ್ನು ವಾರಕ್ಕೊಂದ್ಸತಿ ಆದರೂ ನೀವು ಕ್ಲೀನ್ ಮಾಡಿಕೊಂಡ್ರೆ ಭಾಳನೇ ಒಂದು ಒಳ್ಳೇದು ಅಂತಲೇ ಹೇಳ್ಬೋದು, ನಿಮಗೆ ಯಾವುದೇ ರೀತಿಯಂಥ ಒಂದು ತೊಂದರೆಗಳು ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಕಿಚನ್ನಲ್ಲಿ ನೀವು ಮೆಡಿಸಿನ್ಸ್ನ ಇಡೋದು, ಅಂದರೆ ಮಾತ್ರೆಗಳನ್ನ ನೀವು ಕಿಚನ್ನಲ್ಲಿ ಇಡೋದು. ವಾಸ್ತುಶಾಸ್ತ್ರಗಳ ಪ್ರಕಾರ ಇದು ಕೂಡ ಸಾಕಷ್ಟು ಕೆಟ್ಟದ್ದು ಅಂತ ಹೇಳಲಾಗುತ್ತೆ. ಹಾಗೆ ನಿಮ್ಮ ಮನೆಗೆ ಇದರಿಂದ ಸಾಕಷ್ಟು ದಾರಿದ್ರ ಬರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನೀವು ಇದನ್ನು ಕೂಡ ನೀವು ಮನೆಯಲ್ಲಿ ಮಾಡದೇ ಇದ್ರೆ ಭಾಳನೇ ಒಂದು ಒಳ್ಳೇದು ಅಂತ ಹೇಳಲಾಗುತ್ತೆ. ಇನ್ನು ಮೂರನೇ ವಿಷಯ ಹೇಳೋಕ್ಕಿಂತ ಮುಂಚೆ ನೀವು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರ ಆಗಬೇಕು, ಹಾಗೆ ಲಕ್ಷ್ಮೀದೇವಿಯ ಭಕ್ತರು ನೀವು ಹಾಕಿದರೆ ಜೈ ಶ್ರೀಲಕ್ಷ್ಮಿ ಅಂತ ಈ ಒಂದು ವಿಡಿಯೋ ಫಸ್ಟು ಕಮೆಂಟ್ ಮಾಡಿ, ಆಮೇಲೆ ಮುಂದಿನ ವಿಡಿಯೋ ನೋಡೋದನ್ನ ನೀವು ಮರಿಬೇಡಿ. ಇನ್ನು ಮೂರನೇದಾಗಿ ಏನಪ್ಪ ಅಂದರೆ ನೀವು ಸಾಕಷ್ಟು ನೋಡಿರ್ಬೋದು, ಮನೆಯಲ್ಲಿ ಈ ಒಂದು ಬಾತ್ರೂಮ್ನ ಬಾಗಿಲೇನಿರುತ್ತೆ ಅದನ್ನು ಹೋಗಿ ಯೂಸ್ ಮಾಡಿದ್ಮೇಲೆ ಟಾಯ್ಲೆಟ್ ಯೂಸ್ ಮಾಡಿದ ತಕ್ಷಣ ಅದನ್ನು ಬಾಗಿಲು ಹಾಕೋದಿಲ್ಲ, ಹಾಗೆ ಬರ್ತಾರೆ. ಇದು ಕೂಡ ಸಾಕಷ್ಟು ಒಂದು ದೊಡ್ಡ ದಾರಿದ್ರ ಅಂತಲೇ ಹೇಳಲಾಗುತ್ತೆ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ನಕಾರಾತ್ಮಕ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು, ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ಕಷ್ಟಗಳು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರೀತಿ ನೀವು ಎಂದಿಗೂ ಮಾಡದೇ ಇದ್ದರೆ ಭಾಳನೇ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ನೀವು ನೋಡಿರ್ತೀರ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಗೋಡೆಗಳ ಮೇಲೆಲ್ಲ ಪೆನ್ಸಿಲ್ ಎಲ್ಲ ಸಿಕ್ಕಿದ್ರೆ ಗೋಡೆ ಮೇಲೆಲ್ಲ ಗೀಸೋದೆಲ್ಲ ಮಾಡ್ತಾರೆ. ನೀವು ಈ ರೀತಿ ಯಾವತ್ತೂ ಕೂಡ ಅವ್ರಿಗೆ ಮಾಡೋಕ್ಕೆ ಕೊಡಬಾರ್ದು. ನೀವು ಯಾವಾಗಲೂ ಅವ್ರನ್ನ ಸ್ವಲ್ಪ ನೋಡ್ಕೊಂಡಿದ್ರೆ ಭಾಳನೇ ಒಳ್ಳೆಯದು, ಯಾಕಂದರೆ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಮನೆಗೆ ಒಳಗಡೆ ಲಕ್ಷ್ಮಿ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಲಾಗುತ್ತಿದೆ. ಇದರಿಂದ ಕೂಡ ಸಾಕಷ್ಟು ಒಂದು ಮನೆಯಲ್ಲಿ ದಾರಿದ್ರ ಬರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನಿಮ್ಮ ಮನೇಲಿ ಏನಾದರೂ ಒಂದು ಅಕ್ವೇರಿಯಂ ಇಟ್ಟಿದ್ದೀರಾ ಅಂದರೆ ಮೀನುಗಳನ್ನ ನೀವು ಸಾಕಿದ್ದೀರಾ ಅಂದರೆ ಇದನ್ನು ನೀವು ಯಾವತ್ತೂ ಕೂಡ ಸೌತ್ ಡೈರೆಕ್ಷನ್ ಅಂದರೆ ದಕ್ಷಿಣ ದಿಕ್ಕಿಗೆ ನೀವು ಯಾವತ್ತೂ ಕೂಡ ಇಡಬಾರ್ದು. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ಧನದ ಹಾನಿಯಾಗುತ್ತೆ, ಅಂದರೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ತೊಂದರೆಗಳಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿ ಕೂಡ ನೀವು ಎಂದಿಗೂ ಮಾಡ್ತಾ ಇದ್ರೆ ಭಾಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನಮ್ಮ ಮನೆಯ ಒಂದು ದೇವ್ರ ಮನೆ ಏನಿದೆ ಇದನ್ನು ನಾವು ಪೂಜೆ ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ಇರುವಂಥ ಒಂದು ದೇವ್ರನ್ನ ಪೂಜೆ ಮಾಡಬೇಕು ಅಂದರೆ ನಾವು ಮೊದಲು ದೇವ್ರ ಮನೆಯನ್ನು ಕ್ಲೀನಾಗಿ ಇಟ್ಕೊಬೇಕು. ಅದನ್ನು ಕಂಪ್ಲೀಟಾಗಿ ನಾವು ಯಾವತ್ತೂ ಕೂಡ ಈ ಒಂದು ಗಲೀಜೆಲ್ಲ ಬಿಟ್ಬಿಟ್ಟು ಹಾಗೆ ಬಿಟ್ಬಿಟ್ಟು ನಾವು ಯಾವತ್ತೂ ಕೂಡ ಪೂಜೆಯನ್ನು ಹಾಗೆ ಪೂಜೆಯನ್ನು ಮಾಡಬಾರ್ದು. ಇದರಿಂದ ಕೂಡ ಸಾಕಷ್ಟು ಒಂದು ನಿಮಗೆ ಕೆಟ್ಟದೇ ಆಗುತ್ತೆ ಅಂತಲೇ ಹೇಳ್ಬೋದು, ಒಳ್ಳೇದು ಯಾವತ್ತೂ ಆಗೋದಿಲ್ಲ. ಹಾಗೆ ನೀವು ಯಾವತ್ತೂ ಕೂಡ ಪೂಜೆ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಭಾಳನೇ ಒಂದು ಒಳ್ಳೆಯ ಫಲಗಳು ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಈ ಒಂದು ಲಕ್ಷ್ಮಿಯ ಭಕ್ತರಾಗಿದ್ದರೆ ಮುಂಚೆನೇ ಹೇಳಿದಾಗೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ತಿಳಿಸೋಣ ನೀವು ಮರಿಬೇಡಿ. ಹಾಗೆ ನೀವು ಈ ತಪ್ಪುಗಳಲ್ಲಿ ಯಾವ ತಪ್ಪುಗಳನ್ನ ನೀವು ಮನೆಯಲ್ಲಿ ಮಾಡ್ತಿದ್ರಿ, ಇನ್ನು ಮುಂದೆ ನೀವು ಅದನ್ನು ನಾನು ಹೇಳಿದಂಥ ಒಂದು ವಿಷಯಗಳನ್ನ ನೀವು ತಪ್ಪನ್ನ ಸರಿ ಮಾಡ್ಕೊಳ್ತೀರಾ ಇಲ್ವಾ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.